ಮೂರು ವಾರ ಸತತವಾಗಿ ಮಳೆ ಬಾರದೆ ಇರೋದ್ರಿಂದ ರಾಗಿ, ಜೋಳ, ಮೆಕ್ಕೆಜೋಳ ಎಲ್ಲವೂ ನಾಶವಾಗಿದೆ. ಕೂಡಲೇ ಬರ ಘೋಷಣೆ ಮಾಡಬೇಕು. ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಆರೋಪ ಪ್ರತ್ಯಾರೋಪ ಮಾಡಬಾರದು ಎಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ HR ಬಸವರಾಜಪ್ಪ ಒತ್ತಾಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕೂಡಲೇ ಬರಘೋಷಣೆಗೆ ಒತ್ತಾಯಿಸಿದರು. ಪ್ರಕಾರನೇ 120 ತಾಲೂಕುಗಳು ಇನ್ನೂ 8-10 ದಿನದಿಂದ ಬರಗಾಲದ ಛಾಯೆ ಇದೆ ಅಂತ ಹೇಳಿದರು. ಇವತ್ತು ಸಂಪೂರ್ಣ ಬೆಳೆ ನಾಶ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಎಲ್ಲಿ ಹೋದ್ರೂ ಕೂಡ ಯಾವ ಕರ್ನಾಟಕದ ಯಾವ ಭಾಗದಲ್ಲಾದ್ರೂ ಕೂಡ ಸುಮಾರು 25 ದಿನದ ಮೇಲಾಯಿತು, ಒಂದು ಹನಿ ಬಂದಿಲ್ಲ ಮಳೆ. ಹಾಗಾಗಿ 3 ವಾರ ಸತತವಾಗಿ ಮಳೆ ಬರದೇ ಇರೋದ್ರಿಂದ ಹಾಕಿದ ಎಲ್ಲ ಬೆಳೆನೂ ಕೂಡ ಇವತ್ತು ರಾಗಿ, ಜೋಳ, ಮೆಕ್ಕೆಜೋಳ ಸಂಪೂರ್ಣ ನಾಶ ಆಗಿದೆ. ಆದ್ದರಿಂದ ಸರ್ಕಾರ ಇವರು ಕೇಂದ್ರ ಸರ್ಕಾರದ ಮೇಲೆ ಇವರ ಮೇಲೆ ಅವರು ಹೇಳ್ಕೊಂಡು ಕೂತ್ಕೊಂಡಿದ್ದಾರೆ. ಮೊದಲೆಲ್ಲ 40-50% ಬೆಳೆ ನಾಶ ಆದರೆ 2 ವಾರ ಮಳೆ ಬರದೇ ಹೋದರೆ ಬರಗಾಲ ಅಂತ ಡಿಕ್ಲೇರ್ ಮಾಡ್ತಾಯಿದ್ರು. ಆದರೆ ಈಗ 60% ಬೆಳೆ ನಾಶ ಆಗಬೇಕು ಅಂತೇನೋ ಕೇಂದ್ರ ಸರ್ಕಾರ ಮಾನದಂಡ ಇದೆ. ಆದ್ದರಿಂದ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ಅಂಥೇಳಿ. ಕೇಂದ್ರ ಸರ್ಕಾರ ಒತ್ತಾಯ ಮಾಡೋದು ಕಾಯೋದು ಅದೆಲ್ಲ ರಾಜ್ಯ ಸರ್ಕಾರ ಮಾಡಬಾರ್ದು. ತತ್ಕ್ಷಣದಿಂದಲೇ ಬರಗಾಲ ಅಂತ ಘೋಷಣೆ ಮಾಡಬೇಕು. ಘೋಷಣೆ ಮಾಡಿಬಿಟ್ಟು ಬೆಳೆ ಸಮೀಕ್ಷೆ ಮಾಡಿಸ್ಬೇಕು ಕಂದಾಯ ಇಲಾಖೆ ಅಧಿಕಾರಿಗಳ ಹತ್ರ, ಅಗ್ರಿಕಲ್ಚರು ಕಂದಾಯ ಇಲಾಖೆ ಮತ್ತು ಟೆಕ್ ಅಧಿಕಾರಿಗಳ ಹತ್ರ ಬೆಳೆ ಸಮೀಕ್ಷೆ ಮಾಡಿಸ್ಬಿಟ್ಟು ಇನ್ಪುಟ್ ಸಬ್ಸಿಡಿ ಕೊಡಬೇಕು. ಇನ್ಪುಟ್ ಸಬ್ಸಿಡಿ ಅಂತ ಅಂದರೆ ಏನು, ಇವತ್ತು ಪ್ರಕೃತಿ ವಿಕೋಪದ ಮಾನದಂಡ ಇದೆಯಲ್ಲ, ಆ ಮಾನದಂಡದ ಪ್ರಕಾರ ಇವತ್ತು ಬೆಳೆ ಪರಿಹಾರ ಕೊಡಬಾರ್ದು. ಎಕರೆಗೆ ಕನಿಷ್ಠ 25,000 ರೂಪಾಯಿನಾದ್ರೂ ಕೂಡ ಇವತ್ತು ಬೆಳೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಸಮರೋಪಾದಿಯಲ್ಲಿ ಸಮೀಕ್ಷೆ ಮಾಡಿಸ್ಬೇಕು ಏನು ಬೆಳೆ ಒಣಗೋಗಿದೆ ಅಂತೇಳಿ. ಕೆಲವು ಕಡೆ ಬೆಳೆ ಎಲ್ಲ ಆಲೇ ಒಡೆದಾಗ್ತಾ ಇದ್ದಾರೆ, ಯಾವುದೋ ಒಣಗೋಗಿದೆ ಅದನ್ನ ಇಟ್ಕೊಂಡು ಏನು ಮಾಡೋದು ಅಂಥೇಳಿ ನಾಶ ಮಾಡ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ತಕ್ಷಣ ಸಮೀಕ್ಷೆ ಮಾಡಿಸ್ಬೇಕು. ಆಮೇಲೆ ಉದ್ಯೋಗ ಭರವಸೆ ಯೋಜನೆಯಲ್ಲಿ ಕೆಲಸ ಜಾಸ್ತಿ ಕೊಡಬೇಕು ಜನರಿಗೆ, ಕೃಷಿ ಕಾರ್ಮಿಕರಿಗೆ. ಇವತ್ತು ಕೆಲಸ ಇಲ್ಲ ಕೃಷಿ ಕಾರ್ಮಿಕರಿಗೆ. ಇನ್ನು ಬರಗಾಲ ಪರಿಹಾರ ಕಾಮಗಾರಿ ಒಳಗಡೆ ಏನೇನು ಕಾರ್ಯಗಳನ್ನು ಕೈಗೆತ್ತಿಕೊಂಡು